ಹಾಯ್ ಹಲೋ, ನನ್ನ ಪ್ರೀತಿಯ ಮುದ್ದಾದ ಮಕ್ಕಳೇ, ನಾನು ತೇಜಸ್ವಿನಿ. ಈ ಒಂದು ದಿನ ನಾನು 1ನೇ ತರಗತಿಯ ಪಾಠ 21 ಆಟ ಪಾಠ ಊಟ ಎಂಬ ಪಾಠವನ್ನ ನಾನು ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ನಾವೆಲ್ಲರೂ ಈಗ ಕ್ರಮಬದ್ಧವಾದಂತಹ ಜೀವನವನ್ನ ನಡೆಸ್ತಾ ಇದ್ದೀವಿ. ಯಾವ ಸಮಯದಲ್ಲಿ ಯಾವ ಕೆಲಸವನ್ನ ಮಾಡ್ಬೇಕು ಅದೇ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಊಟ ಮಾಡುವಂತಹ ಸಮಯದಲ್ಲಿ ನಾವು ಆಟವನ್ನ ಆಡಬಾರ್ದು. ಇದು ಕ್ರಮಬದ್ಧವಾದಂತಹ ಜೀವನವಲ್ಲ. ಅದಕ್ಕೋಸ್ಕರ ಈ ಒಂದು ಪಾಠದಲ್ಲಿ ಯಾವ ಸಮಯದಲ್ಲಿ ಯಾವ ಕೆಲಸವನ್ನ ಮಾಡ್ಬೇಕು ಅದೇ ಕೆಲಸವನ್ನ ಮಾಡ್ಬೇಕು ಎಂಬುದಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಪಾಠವನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾನು ನಿಮ್ಗೆ ಒಂದು ಚಿಕ್ಕದಾದಂತಹ ರೈಮ್ ಅನ್ನ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಪಾಠಕ್ಕೆ ಸಂಬಂಧಿಸಿದಂತ ಒಂದು ಚಿಕ್ಕ ರೈಮ್ ಅನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ದಿನವೂ ಬೇಗ ಹೇಳಬೇಕು, ಎದ್ದು ಅನ್ನನು ಉಜ್ಜಬೇಕು, ಉಜ್ಜಿ ಮುಖವ ತೊಳೆಯಬೇಕು, ದಿನವೂ ಸ್ನಾನ ಮಾಡಬೇಕು, ದೇವರಿಗೆ ನಮಸ್ಕರಿಸಿ ತಿಂಡಿಯನ್ನು ತಿನ್ನಬೇಕು, ಗುರುವಿಗೆ ನಮಸ್ಕರಿಸಿ ಶಾಲೆಯಲ್ಲಿ ಕಲಿಯಬೇಕು, ದಿನವೂ ಬೇಗ ಹೇಳಬೇಕು, ಎದ್ದು ಹಲ್ಲನ್ನು ಉಜ್ಜಬೇಕು, ಉಜ್ಜಿ ಮುಖವ ತೊಳೆಯಬೇಕು, ದಿನವೂ ಸ್ನಾನ ಮಾಡಬೇಕು, ದೇವರಿಗೆ ನಮಸ್ಕರಿಸಿ ತಿಂಡಿಯನ್ನು ತಿನ್ನಬೇಕು, ಗುರುವಿಗೆ ನಮಸ್ಕರಿಸಿ ಶಾಲೆಯಲ್ಲಿ ಕಲಿಯಬೇಕು. ಮಕ್ಕಳೇ, ಈ ಒಂದು ಚಿಕ್ಕ ರೈಮ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮಕ್ಕಳೇ, ಈ ಒಂದು ರೈಮ್ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದಿನ ಬೆಳಿಗ್ಗೆ ನೀವು ಬೇಗ ಎದ್ದೊಳ್ಬೇಕು. ಎದ್ದು ಏನನ್ನ ಮಾಡ್ಬೇಕು, ಹಲ್ಲನ್ನ ಉಜ್ಜಿ ಮುಖವನ್ನ ತೊಳೆದುಕೊಂಡು ಪ್ರತಿದಿನ ಡೈಲಿ ಎವ್ರಿ ಡೇ ನೀವೇನ್ ಮಾಡ್ಬೇಕು, ಸ್ನಾನವನ್ನ ಮಾಡ್ಬೇಕಾಗಿರುತ್ತೆ. ಅನಂತರ ಸ್ನಾನ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ದೇವರಿಗೆ ಪೂಜೆಯನ್ನ ಮಾಡ್ಬೇಕಾಗಿರುತ್ತೆ. ದೇವರಿಗೆ ನಮಸ್ಕರಿಸಿ ಅನಂತರ ನೀವೇನ್ ಮಾಡ್ಬೇಕು, ತಿಂಡಿಯನ್ನ ಮಾಡಿ ಶಾಲೆಗೆ ಬರ್ಬೇಕಾಗಿರುತ್ತೆ. ಸ್ಕೂಲಿಗೆ ಬಂದು ಏನ್ ಮಾಡ್ಬೇಕು, ಸ್ಕೂಲಲ್ಲಿ ಟೀಚರ್ಸ್ ಏನ್ ಹೇಳ್ಕೊಡ್ತಾರೋ ಅದನ್ನ ಕಲಿಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನ ಮಾಡ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ಕೈ ಕಾಲು ತೊಳ್ಕೊಂಡು ಸ್ನಾನವನ್ನ ಮಾಡ್ಬೇಕಾಗಿರುತ್ತೆ. ಪ್ರತಿದಿನ ನಾವು ಸ್ನಾನವನ್ನ ಮಾಡ್ಬೇಕಾಗಿರುತ್ತೆ. ಆನಂತರ ಏನ್ ಮಾಡ್ಬೇಕು, ನಾವು ದೇವರಿಗೆ ನಮಸ್ಕಾರವನ್ನ ಮಾಡಿ ತಿಂಡಿಯನ್ನ ತಿಂದು ಬ್ರೇಕ್ಫಾಸ್ಟ್ ಮಾಡಿ ಅನಂತರ ನಾವು ಶಾಲೆಗೆ ಬಂದು ಶಾಲೆಯಲ್ಲಿ ಟೀಚರ್ಸ್ ಏನ್ ಹೇಳ್ಕೊಡ್ತಾರೆ ಅದನ್ನ ಕಲಿಬೇಕು ಎಂಬುದಾಗಿ ಈ ಒಂದು ಚಿಕ್ಕ ರೈಮಿನ ಅರ್ಥ. ಈಗ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ಪಾಠ 21 ಆಟ ಪಾಠ ಊಟ. ಈಗ ಆಟದ ಸಮಯ, ಈಗ ಆಟದ ಸಮಯ. ಉಮಾ ಉಷಾ ಆಟ ಆಡುತ್ತಿದ್ದಾರೆ. ನೋಡಿ ಮಕ್ಕಳೇ, ಈ ಒಂದು ಚಿತ್ರದಲ್ಲಿ ಉಮಾ ಮತ್ತೆ ಉಷಾ ಏನನ್ನ ಮಾಡ್ತಾ ಇದ್ದಾರೆ, ಆಟವನ್ನ ಆಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಆಟವನ್ನ ಆಡ್ತಾ ಇದ್ದಾರೆ, ಯಾಕಂದ್ರೆ ಈಗ ಆಟದ ಸಮಯ. ಅದಕ್ಕೋಸ್ಕರ ಉಮಾ ಮತ್ತೆ ಉಷಾ ಆಟದ ಸಮಯದಲ್ಲಿ ಆಟವನ್ನ ಮಾತ್ರ ಆಡ್ತಾ ಇದ್ದಾರೆ. ಆಟದ ಸಮಯದಲ್ಲಿ ಉಮಾ ಉಷಾ ಊಟ ಏನಾದ್ರು ಮಾಡ್ತಾ ಇದ್ದಾರಾ ಮಕ್ಕಳೇ? ಇಲ್ಲ ಅಲ್ವಾ? ಎಸ್, ಆಟದ ಸಮಯದಲ್ಲಿ ಉಮಾ ಮತ್ತೆ ಉಷಾ ಆಟವನ್ನ ಆಡ್ತಾ ಇದ್ದಾರೆ. ನೆಕ್ಸ್ಟ್, ಈಗ ಪಾಠದ ಸಮಯ. ಉಮಾ ಉಷಾ ಪಾಠ ಓದುತ್ತಿದ್ದಾರೆ. ಮಕ್ಕಳೇ, ಈ ಒಂದು ಚಿತ್ರದಲ್ಲಿ ನಿಮಗ್ ಕಾಣ್ತಾ ಇದೆ ಅಲ್ವಾ? ಎಸ್, ಉಮಾ ಮತ್ತೆ ಉಷಾ ಏನ್ ಮಾಡ್ತಾ ಇದ್ದಾರೆ, ಈಗ ಪಾಠದ ಸಮಯವಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಉಮಾ ಮತ್ತೆ ಉಷಾ ಪಾಠವನ್ನ ಓದ್ತಾ ಇದ್ದಾರೆ. ಮಕ್ಕಳೇ, ನೀವು ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಫ್ರೆಶ್ ಅಪ್ ಆಗಿ ಸ್ಕೂಲ್ ಸಮಯಕ್ಕೆ ಸ್ಕೂಲ್ಗೆ ಬರ್ಬೇಕಾಗಿರುತ್ತೆ. ಅನಂತರ ಸ್ಕೂಲಿಂದ ಮನೆಗೆ ಹೋಗಿ ಏನ್ ಮಾಡ್ಬೇಕು, ಸ್ವಲ್ಪ ಹೊತ್ತು ನೀವು ಆಟವನ್ನ ಆಡ್ಬೇಕು. ಅನಂತರ ಕೈಕಾಲು ಮುಖ ತೊಳೆದು ಹೋಗಿ ಪುಸ್ತಕವನ್ನ ಓಪನ್ ಮಾಡಿ ನೀವು ಪಾಠವನ್ನ ಓದ್ಕೋಬೇಕಾಗಿರುತ್ತೆ. ಅದೇ ರೀತಿಯಾಗಿ ಉಮಾ ಮತ್ತೆ ಉಷಾ ಕೂಡ ಏನ್ ಮಾಡ್ತಿದ್ರೆ, ಪಾಠದ ಸಮಯದಲ್ಲಿ ಅವರು ಪಾಠವನ್ನ ಓದ್ತಾ ಇದ್ದಾರೆ. ಅಲ್ಲಿ ಅವರು ಪಾಠದ ಸಮಯದಲ್ಲಿ ಊಟ ಏನಾದ್ರು ಮಾಡ್ತಾ ಇದ್ದಾರಾ?
इला पाठद समय आटव आड़ा इला समय के तक क्रमबद्धव जीवन नावेलू नडस्ता अदर उमा मत उषा ऐन पाठद समय पाठव ओद्ता ऊटद समय मक्ले नावेलू ऊट यी एस मध्यान वन गंटे ना ऊटवीवेलू यूटीरा संजे आर गंटे ऊटमती इला मध्यान वन गंटे ऊटमती अल्वा ना ऊटद समय ऊटवे ऊटद समय ओदक तपु आग ओदे हमबार् ऊटद समय ऊटवे क्रमबद्धव जीवन अंद्रे निश्चित वाद समय बेगे ना बेग एदे ना लेट आगे इला बेग ना ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಸ್ಕೂಲ್ಗೆ ಬರಬೇಕಾಗಿರುತ್ತೆ ಸ್ನಾನ ಮಾಡಿ ಅಲ್ವಾ ಸ್ಕೂಲ್ ಟೈಮ್ ಗೆ ಸ್ಕೂಲ್ಗೆ ಬರಬೇಕು ಸ್ಕೂಲ್ ಮುಗಿದ ಮೇಲೆ ಸ್ಕೂಲ್ಗೆ ಬರ್ತಾರಾ ಇಲ್ಲ ಅಲ್ವಾ ಎಸ್ ಸಮಯಕ್ಕೆ ಸಂಬಂಧಿಸಿದಂತೆ ನಾವು ಹೊಂದಿಕೊಂಡು ಹೋಗಬೇಕಾಗಿರುತ್ತೆ ಈಗ ಊಟದ ಸಮಯವಾಗಿದೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಉಮಾ ಉಷಾ ಊಟವನ್ನ ಮಾಡ್ತಾ ಇದ್ದಾರೆ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ ಮಕ್ಕಳೇ ಎಸ್ ಉಮಾ ಮತ್ತು ಉಷಾ ಊಟವನ್ನ ಮಾಡ್ತಾ ಇದ್ದಾರೆ ಈಗ ಆಟದ ಸಮಯ ಉಮಾ ಉಷಾ ಆಟ ಆಡುತ್ತಿದ್ದಾರೆ ಮಕ್ಕಳೇ ನೀವೆಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ ಮೇಲೆ ಏನು ಮಾಡ್ತೀರಾ ಸ್ವಲ್ಪ ಹೊತ್ತು ಆಟ ಆಡ್ತೀರಾ ಯಾಕಂದ್ರೆ ಅದು ಆಟದ ಸಮಯವಾಗಿದೆ ಆಟದ ಸಮಯದಲ್ಲಿ ನೀವು ಏನನ್ನ ಮಾಡಬೇಕು ಆಟವನ್ನ ಆಡಬೇಕು ಈಗ ಪಾಠದ ಸಮಯ ಉಮಾ ಉಷಾ ಪಾಠ ಓದುತ್ತಿದ್ದಾರೆ ಈಗ ಯಾವ ಸಮಯ ಆಗಿದೆ ನೀ ಸ್ಕೂಲಿಗೆ ಬಂದಾಗ ಏನು ಮಾಡಬೇಕು ಟೀಚರ್ಸ್ ಏನು ಹೇಳ್ಕೊಡ್ತಾರೋ ಅದನ್ನ ನೀವು ಕಲ್ತ್ಕೋಬೇಕಾಗಿರುತ್ತೆ ಅಲ್ವಾ ಮಕ್ಕಳೇ ಅದು ಯಾವ ಸಮಯ ಪಾಠದ ಸಮಯ ಸೋ ಟೀಚರ್ಸ್ ಏನು ಹೇಳ್ಕೊಡ್ತಾರೋ ಅದನ್ನ ನೀವು ಕೇಳಬೇಕು ಅವರು ಯಾವ ರೀತಿಯಾಗಿ ಹೇಳ್ಕೊಡ್ತಾರೋ ಅದನ್ನ ನೀವು ಕಲ್ತ್ಕೋಬೇಕಾಗಿರುತ್ತೆ ಪಾಠದ ಸಮಯದಲ್ಲಿ ಉಮಾ ಮತ್ತೆ ಉಷಾ ಪಾಠವನ್ನ ಓದ್ತಾ ಇದ್ದಾರೆ ನೀವು ಕೂಡ ಆಟವನ್ನ ಆಡಿದ ನಂತರ ಸಂಜೆ ಏನನ್ನ ಮಾಡಬೇಕು ಕೈಕಾಲನ್ನ ತೊಳೆದುಕೊಂಡು ಹೋಗಿ ಓದೋದಿಕ್ಕೆ ಕುತ್ಕೋಬೇಕು ಹೋಮ್‌ವರ್ಕ್ಸ್ ಇದ್ರೆ ಹೋಮ್‌ವರ್ಕ್ ಮಾಡಬೇಕು ಇಲ್ಲಾಂದ್ರೆ ಪಾಠವನ್ನ ಓದಬೇಕಾಗಿರುತ್ತೆ ಯಾಕಂದ್ರೆ ಅದು ಪಾಠದ ಸಮಯವಾಗಿರುತ್ತೆ ಅದಕ್ಕೋಸ್ಕರ ಪಾಠದ ಸಮಯದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಪಾಠವನ್ನ ಓದಬೇಕಾಗಿರುತ್ತೆ ಅಥವಾ ಹೋಮ್‌ವರ್ಕ್ಸ್ ಇದ್ರೆ ಹೋಮ್‌ವರ್ಕ್ಸ್ ಮಾಡಬೇಕಾಗಿರುತ್ತೆ ಕ್ಲಾಸ್ ವರ್ಕ್ಸ್ ಇದ್ರೆ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಲ್ವಾ ಎಸ್ ಓದುವಂತಹ ಸಮಯ ಸಿಕ್ಕಾಗ ಆ ಒಂದು ಸಮಯದಲ್ಲಿ ಅದೇ ಕೆಲಸವನ್ನ ಮಾಡಬೇಕು ಅದಕ್ಕಂತನೇ ಒಂದು ನಿಶ್ಚಿತವಾದಂತಹ ಸಮಯ ಇರುತ್ತೆ ಈಗ ಊಟದ ಸಮಯ ಉಮಾ ಉಷಾ ಊಟ ಮಾಡುತ್ತಿದ್ದಾರೆ ಮಕ್ಕಳೇ ನಾವು ಮಾರ್ನಿಂಗ್ ಏನು ಮಾಡ್ತೀವಿ ತಿಂಡಿ ತಿಂತೀವಿ ಅಲ್ವಾ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಮಧ್ಯಾಹ್ನ ಸ್ಕೂಲಲ್ಲಿ ಏನು ಮಾಡ್ತೀವಿ ನಾವೆಲ್ಲರೂ ಮಧ್ಯಾಹ್ನದ ಊಟವನ್ನ ಮಾಡ್ತೀವಿ ಲಂಚ್ ಅಲ್ವಾ ಎಸ್ ಈವ್ನಿಂಗು 8 o'clock ಏನ್ ಮಾಡ್ತೀವಿ ಡಿನ್ನರ್ ಅನ್ನ ಮಾಡ್ತೀವಿ ಅಲ್ವಾ ರಾತ್ರಿ ಊಟವನ್ನ ಮಾಡ್ತೀವಿ ಇದು ಕ್ರಮಬದ್ಧವಾದಂತಹ ಜೀವನ ನಾವು ಬೆಳಿಗ್ಗೆ 9 ಗಂಟೆಗೊಂದ್ಸರಿ 10 ಗಂಟೆಗೊಂದ್ಸರಿ 12 ಗಂಟೆಗೊಂದ್ಸರಿ 1 ಗಂಟೆಗೊಂದ್ಸರಿ ಈ ತರ ಎಲ್ಲ ಊಟ ಮಾಡ್ತೀವ ಇಲ್ಲ ಅದು ಕ್ರಮಬದ್ಧವಾದಂತಹ ಜೀವನ ಅಲ್ಲ ಅದೆಲ್ಲಾ ಟೈಮ್ ಕೂಡ ಊಟದ ಸಮಯ ಆಗಿರಲ್ಲ ಅಲ್ವಾ ನಾವು ಮಾರ್ನಿಂಗ್ ಒಂದ್ಸರಿ ಆಫ್ಟರ್ನೂನ್ ಒಂದ್ಸರಿ ನೈಟ್ ಒಂದ್ಸರಿ ಊಟ ಮಾಡ್ಬೇಕಾಗಿರುತ್ತೆ ಈ ರೀತಿಯಾಗಿ ಸಮಯಕ್ಕೆ ಸಂಬಂಧಿಸಿದಂತೆ ನಾವು ಊಟವನ್ನ ಮಾಡ್ಬೇಕು ಯಾವಾಗಂದ್ರೆ ಅವಾಗ ಊಟ ಮಾಡೋದು ತಪ್ಪು ಯಾಕಂದ್ರೆ ಅದು ಊಟದ ಸಮಯವಲ್ಲ ಅಲ್ವಾ ಎಸ್ ಅದಕ್ಕೋಸ್ಕರ ಉಮಾ ಊಟ ಏನ್ ಮಾಡ್ತಿದ್ರೆ ಊಟದ ಸಮಯದಲ್ಲಿ ಅವರು ಊಟವನ್ನ ಮಾಡ್ತಾ ಇದ್ದಾರೆ ಮಕ್ಕಳೇ ಇದು ನಿಮ್ಗೆ ಅರ್ಥ ಆಯ್ತಲ್ವಾ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಕೆಲಸವನ್ನ ಮಾಡ್ಬೇಕು ಅದೇ ಕೆಲಸವನ್ನ ಮಾಡ್ಬೇಕು ಎಂಬುದಾಗಿ ಈ ಒಂದು ಪಾಠದಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಸ್ಕೂಲ್ಗೆ ಬರೋ ಟೈಮಲ್ಲಿ ನೀವು ಸ್ಕೂಲ್ಗೆ ಬರ್ಬೇಕು ಅಲ್ವಾ ಊಟ ಮಾಡೋ ಟೈಮಲ್ಲಿ ಊಟವನ್ನ ಮಾಡ್ಬೇಕು ಓದೋ ಟೈಮಲ್ಲಿ ಓದ್ಬೇಕು ಎಂಬುದಾಗಿ ಈ ಒಂದು ಪಾಠದಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ ಈಗ ನಾವು ಅಭ್ಯಾಸ ಭಾಗವನ್ನ ನೋಡೋಣ ಬನ್ನಿ ಖಾಲಿರುವ ಜಾಗದಲ್ಲಿ ಸರಿಯಾದ ಅಕ್ಷರ ಬರೆಯಿರಿ ಆ ಕೊಟ್ಟಿದರೆ ಡ್ಯಾಶ್ ಪ ಡ್ಯಾಶ್ ಉ ಡ್ಯಾಶ್ ಕೊಟ್ಟಿದರೆ ಸೊ ಇಲ್ಲಿ ಖಾಲಿರುವಂತಹ ಸ್ಥಳದಲ್ಲಿ ನಾವು ಸರಿಯಾದಂತಹ ಅಕ್ಷರವನ್ನ ಬರಿಬೇಕಾಗಿರುತ್ತೆ ಮೊದಲನೇದು ಆ ಡ್ಯಾಶ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ಒಂದು ಅಕ್ಷರವನ್ನ ಬರಿಬೇಕು
ಅವರು ಪದವನ್ನ ಹೇಳ್ತಾ ಇಲ್ಲ ಮಕ್ಕಳೇ ಅಕ್ಷರ ಅಂದ್ರೆ ಒಂದೇ ಅಕ್ಷರ ಪದ ಅಂತಂದ್ರೆ ಈ ರೀತಿಯಾಗಿ ಊಟದ ಈಗ ಸಮಯ ಓಕೆನಾ ಅವರು ಅಕ್ಷರವನ್ನ ಬರೆಯಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ಡ್ಯಾಶ್ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ಆತ ಈ ಒಂದು ಖಾಲಿ ಇರುವಂತ ಸ್ಥಳದಲ್ಲಿ ನೀವು ಯಾವ ಒಂದು ಅಕ್ಷರವನ್ನ ಬರಿಬೇಕು ಟ ಆತ ನೆಕ್ಸ್ಟ್ ಒನ್ ಪ ಡ್ಯಾಶ್ ಕೊಟ್ಟಿದ್ದಾರೆ ಪಾಠ ಪಾಠಕ್ಕೆ ಫಸ್ಟ್ ಟ ಬರುತ್ತಾ ಇಲ್ಲ ತಪ್ಪು ಈ ಟ ಬರೆದ್ರೆ ನೀವು ತಪ್ಪು ಇದು ತಪ್ಪು ಈ ಟನ ನೀವು ಯೂಸ್ ಮಾಡಬಾರದು ಪಾಠಕ್ಕೆ ಯಾವಾಗಲೂ ಸೆಕೆಂಡ್ ಟ ಓಕೆನಾ ಟನ ಯೂಸ್ ಮಾಡಬೇಕಾಗಿರುತ್ತೆ ಸೋ ಇಲ್ಲಿ ಖಾಲಿ ಇರುವಂತ ಜಾಗದಲ್ಲಿ ನೀವು ಸೆಕೆಂಡ್ ಲೆಟರ್ ಟನ ಬರಿಬೇಕಾಗಿರುತ್ತೆ ನೆಕ್ಸ್ಟ್ ಉ ಡ್ಯಾಶ್ ಯಾವ ಟ ಬರಿಬೇಕು ಫಸ್ಟ್ ಲೆಟರ್ ಟ ಬರಿಬೇಕಾ ಅಥವಾ ಸೆಕೆಂಡ್ ಲೆಟರ್ ಟ ಬರಿಬೇಕಾ ಎಸ್ ಫಸ್ಟ್ ಲೆಟರ್ ಟ ಬರಿಬೇಕಾಗಿರುತ್ತೆ ಊಟ ಊಟ ಅಲ್ವಾ ಎಸ್ ಆಟ ಪಾಠ ಊಟ ಮಕ್ಕಳೇ ಈ ಒಂದು ಪಾಠ ನಿಮಗೆ ಅರ್ಥ ಆಯ್ತಲ್ವಾ ಎಸ್ ಥ್ಯಾಂಕ್ ಯು ಸೋ ಮಚ್ ಬೈ